ಮನೆ ದೇವ್ರ ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ. ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಖರ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ಇದು ಗುಲ್ದಾರ್ ಜೊತೆ ಇದು ನಾನು ತುಂಬ ಆಸೆ ಬಿದ್ದು ಒಬ್ರು ತುಂಬ ಹೆಸರುವಾಸಿಯವ್ರ ಮನೆಯಿಂದ ತಂದಿರೋ ಜೊತೆ ಇದು. ಇದ್ರಲ್ಲಿ ಪಟ್ಟಗಳು 10 ಗಂಟೆ ಕಮ್ಮಿ ಅಂತ ಯಾವುದೂ ಆಡಿಲ್ಲ. ಮಾಡಿಸಿರೋ ಪಟ್ಟ ಎಲ್ಲ 10 ಗಂಟೆ ಮೇಲೆ ಆಡಿರೋದು. ಇದ್ರಲ್ಲಿ ನಾನೊಂದು 4-5 ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿದ್ದೀನಿ. ಆ ಚಿಕ್ಕ ಜೊತೆಗಳಲ್ಲೂ ಬಿಟ್ಟಿದ್ದೀನಿ. ಅವಲ್ಲೂ ಪಟ್ಟಗಳು 10 ಗಂಟೆ ಮೇಲೆ ಆಡ್ತಾ ಇದೆ. ತುಂಬ ಒಳ್ಳೆ ಲೈನು, ತುಂಬ ಹಳೆ ಬ್ರೀಡಿಗೆ ಟಚ್ ಇದು. ಈ ಗುಲ್ದಾರ ಜೊತೆ ಸೇಲ್ಗಿದೆ. ಈ ಅಕ್ಕಿಯಲ್ಲಿ ಏನಂದರೆ ರಾಕೆಟ್ ಥರ ಹೊಡೆಯುತ್ತೆ. ಬಾಜಿ ಮಾಡೋದು ಒಂದು ಸತಿ ನಿಂತ್ಕೊಂಡು ಹೊಡೆದ್ರೆ 100-100 ತಡಿ ಮೇಲಾಗ್ಬಿಡುತ್ತೆ. ಅಕ್ಕಿ ಹೊಡೆದು ಹಂಗೆ ಮೇಲಾಗ್ಬಿಡುತ್ತೆ. ಬಿಲ್ಡಿಂಗ್ಗಳು ಮನೆಗಳು ತುಂಬ ಉಜ್ಕೊಂಡಾಡತ್ತೆ ಅಕ್ಕಿ. ಇದರಲ್ಲಿ ಜಾಸ್ತಿ ಮೇಲಾಗಲ್ಲ. ಬಿಲ್ಡಿಂಗ್ಗಳು ಸಿಕ್ಬಿಟ್ರೆ ಆರಾಮಾಗಿ ಅದ ಮೇಲೆ ಉಜ್ಕೊಂಡು ಊರೆಲ್ಲ ಸುತ್ತಾಡತ್ತೆ ಅಕ್ಕಿ. ಇವಾಗ ನಾವು ಕುತ್ಕೊಂಡು ಕತ್ತಿಂಗ್ ಮೇಲಿಟ್ಕೊಂಡೇ ನೋಡ್ಬೇಕಂತೇನಿಲ್ಲ. ನಾವು ಒಂದು ಯಾವ್ದಾರು ಒಂದು ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ರೆ ಆರಾಮಾಗೆ ಸುಮ್ಮನೆ ಹಿಂಗೆ ಎದುರು ಕಣ್ಣು ಮುಂದೆ ಹಿಂಗೆ ಎದುರುಗಡನೇ ಹಾರ್ಕೊಂಡು ಹೋಗ್ತಾರತ್ತೆ. 1/2 ಗಂಟೆ 3/4 ಗಂಟೆಗೆ ಒಂದು ಸತಿ ಅಕ್ಕಿ ಮನೆ ಮೇಲೆ ಬರುತ್ತೆ. ಎಳ್ದು ಹೊಡೆಯುತ್ತೆ, 8 ಹೊಡೆಯುತ್ತೆ. 8 ಹೊಡೆದು ಮತ್ತೆ ಮೇಲಾಗತ್ತೆ, ಮುಂದೆ ಪಾಸ್ ಆಗ್ತಾರಂಗೆ ಮತ್ತೆ ಡೌನ್ ಆಗುತ್ತೆ. ತುಂಬಾ ಒಳ್ಳೆ ಆಟ ಈ ಅಕ್ಕಿಯಲ್ಲಿ. ಈ ಜೊತೆ ಸೇಲ್ ಮಾಡ್ತಾ ಇದ್ದೀನಿ. ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಮಾಡಿ, ರೇಟ್ ಕಳಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ತುಂಬ ಒಳ್ಳೆ ಅಕ್ಕಿ ಇದು. ತಿರಿಗಳು ನೋಡಿ, ಒಳ್ಳೆ ತಿರಿ ಇದು. ಕೆಂಪರೆ ಎದ್ದು ಕಾಣತ್ತೆ. ಈ ಜೊತೆಯಲ್ಲಿ ಗುಲ್ದಾರ ಪಟ್ಟಗಳು ಬರುತ್ತೆ, ಕತಂಗಳು ಬರುತ್ತೆ, ಗೆರ್ವಾಗಳು ಬರುತ್ತೆ, ಒಂದೊಂದು ಸತಿ ತಾಮ್ರಗಳು ಬರುತ್ತೆ. ಇದು ಗುಲ್ದಾರ ಗಂಡಿನ ಕಣ್ಣು, ಬಾದಾಮಿ ಕಣ್ಣಿದು. ಔಟರ್ ಲೈನ್ ಲಾಸ್ಟ್ ನೋಡ್ಬೋದು, ಕಪ್ಪು ಸರ್ಕಲ್ಲು ಚೆನ್ನಾಗಿ ಎದ್ದು ಕಾಣುತ್ತೆ. ಪುತ್ಲಿ ಇದರಲ್ಲಿ ತುಂಬಾ ಸಣ್ಣ ಪುತ್ಲಿ ಇದು. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ನೋಡ್ಬೋದು ನೀವು ಹೆಂಗೆ ಎದ್ದು ಕಾಣತ್ತೆ ಅಂತ. ಕಣ್ಣಲ್ಲಿ ಲೈಟ್ ಪಿಂಕ್ ಅನಾರಿ, ಚೋರಿ ಲೈನ್ ತುಂಬ ಒಳ್ಳೆ ಅಕ್ಕಿ ಅಂದ್ಬಿಟ್ಟು ಅರ್ಥ ಅದು. ವೈಬ್ರೇಷನ್ ಬಂದ್ಬಿಟ್ಟು ಕಣ್ಣಲ್ಲಿ ತುಂಬ ಚೆನ್ನಾಗಿದೆ. ಗುಲ್ದಾರ್ ಗಂಡಿನ ತಿರಿ ಇದು, ನೀವು ಅಬ್ಸರ್ವ್ ಮಾಡ್ಬೋದು. ತಿರಿಯಲ್ಲಿ ಕೆಂಪು ಹಿಂಗೆ ಕಾಣತ್ತಂತ. ತುಂಬ ಒಳ್ಳೆ ಶೇಪ್ ಅಲ್ಲಿರೋ ಅಕ್ಕಿ, ತುಂಬ ಹೆಸರು ಮಾಡಿರೋ ಜಾತಿಯಲ್ಲಿ ಇಸ್ಕೊಂಡಿರೋ ಅಕ್ಕಿ ಇದು. ಶೇಪ್ ನೋಡ್ಬೋದು, ಭಾಳ ರೆಕ್ಕೆ ಶೇಪು, ಒಳ್ಳೆ ಶೇಪಲ್ಲಿದೆ. ಎದೆ ಅಗ್ಲ, ಗುಂಟೆಲೆ, ಮೀಡಿಯಂ ಸೈಜ್ ಗಿಡಿ ಚೊಂಚು, ಮೀಡಿಯಂ ಸೈಜ್ ಚೊಂಚು, ಗಿಡಿ ಅಲ್ಲ ಮೀಡಿಯಂ ಸೈಜ್ ಚೊಂಚು. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಇದು ಗುಲ್ದಾರ್ ಹೆಣ್ಣಿನ ಕಣ್ಣು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ ಇದೆ. ಗಂಡಲ್ಲೂ ವೈಬ್ರೇಷನ್ ಚೆನ್ನಾಗಿದೆ. ನನ್ನ ಐಡಿಯಾಲ್ ನಾನು ಹೇಳ್ತೀನಿ, ಇದೊಂದು ಜಾತಿ ಮಾಡ್ಕೊಳ್ಳೋದು ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ ಅಂತ. ಈ ಪುತ್ಲಿ ಅನ್ನೋದು ಅಬ್ಸರ್ವ್ ಮಾಡಿ, ಹೆಣ್ಣಿನ ಪುತ್ಲಿ ಬಂದ್ಬಿಟ್ಟು ಅಗ್ಲ ಇದೆ, ಗಂಡಿನ ಪುತ್ಲಿ ಬಂದ್ಬಿಟ್ಟು ತುಂಬ ಚಿಕ್ಕದಿದೆ. ಹೆಣ್ಣಿನ ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡು ಅಗ್ಲ ಫುಲ್ಲು ರೌಂಡಾಗಿದೆ, ಗಂಡಲ್ಲಿ ಗ್ರೇಯಲ್ಲಿದೆ.
ಈ ಲಾಸ್ಟ್ ರಿಂಗ್ ಅಬ್ಸರ್ವ್ ಮಾಡಿ, ಕಪ್ಪು ಅಗ್ಲ ಡಾರ್ಕಾಗೆ ತುಂಬಾ ಚೆನ್ನಾಗಿದೆ. ಗಂಡಲ್ಲಿ ಲೈಟಾಗಿದೆ, ಯಾಕಂದರೆ ಗಂಡನ ಬಂದುಬಿಟ್ಟು ಆಡೋ ಕಣ್ಣಿತ್ತು, ಹೆಣ್ಣಲ್ಲಿ ಒಳ್ಳೆ ಪಟಾಗಳು ಮಾಡ್ಸೋ ಕಣ್ಣಿದ್ದು. ಈ ಹೆಣ್ಣಿನ ಕಣ್ಣು ಬಂದುಬಿಟ್ಟು ಒಳ್ಳೆ ಪಟಾಗಳು ಮಾಡ್ಸೋ ಕಣ್ಣಿದ್ದು. ಇದು ಎರಡು ನಾನು ಮ್ಯಾಚ್ ಮಾಡಿದ್ದೀನಿ. ಮತ್ತೆ ನೀವು ಬೇಕಾದ್ರೆ ವೀಡಿಯೋನ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡಿ ಕಣ್ಗಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ. ಕಣ್ಗಳು ಅನ್ನೋದನ್ನು ಜಾತಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಮುಖ್ಯ ಅಂತ ಅರ್ಥ ಆಗತ್ತೆ. ಗಂಡಲ್ಲೇನಿಲ್ಲ ಹೆಣ್ಣಿಂದ ತುಂಬಿಸ್ಬೇಕಾಗತ್ತೆ, ಹೆಣ್ಣಲ್ಲೇನಿಲ್ಲ ಗಂಡಿಂದ ತುಂಬಿಸ್ಬೇಕಾಗತ್ತೆ. ಇದು ನನ್ನ ಐಡಿಯಾಗೆ ನಾನು ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರದ್ದು ಐಡಿಯಾ ಒಂದೊಂದು ಥರ ಇರುತ್ತೆ. ನನ್ನ ಐಡಿಯಾ ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಅದೇ ನಾನು ಹೇಳ್ದಂಗೆ ನಿಮಗೆ ಏನಾದ್ರು ನನ್ನ ಮಾಡ್ತಾರೋ ಜೊತೆ ಮಾಡ್ತಾರೋದು ಕರೆಕ್ಟ್ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ತುಂಬ ಜನ ಸರ್ ಕಣ್ಣು ತೋರಿಸ್ತೀರಾ, ಆ ಡೀಟೇಲ್ ಆಗ್ತೀರಾ, ಅದು ನಮಗೆ ಅರ್ಥ ಆಗಲ್ಲ, ಏನು ಮಾಡಬೇಕು, ಕಣ್ಣಲ್ಲಿ ಏನು ನೋಡೋದು ಅಂತ ಕೇಳ್ತಾರೆ. ತುಂಬ ಜನ ಇನ್ನೂ ಕಲಿತಾ ಇದ್ದಾರೆ, ಅವ್ರಿಗೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು ನಾನು ಡೀಟೇಲಾಗಿ ವೀಡಿಯೋ ಮಾಡ್ತಾಯಿರ್ತೀನಿ. ಈ ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ನು. ಈ ಕಣ್ಗಳು ಡೈರೆಕ್ಟ್ ಬಿಸಿಲಿಗಿಟ್ಟರೆ ಪುತ್ಲಿನ ಚಿಕ್ಕದು ದೊಡ್ಡದು ಮಾಡ್ತಾಯಿರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ನಾನು ಮಾಡಿರೋ ಜೊತೆಗಳು ಇಷ್ಟ ಆದರೆ ಕೆಳಗಡೆ ಒಂದು ಕಮೆಂಟ್ ಹಾಕಿ, ನಿಮ್ಗೆ ಯಾವ ಜೊತೆ ಇಷ್ಟ ಆಗಿದೆ ಅಂತ ಒಂದು ಕಮೆಂಟಲ್ಲಿ ಆ ಜೊತೆ ಯಾವುದು ಅಂತ ಹಾಕಿ. ನಮಗೂ ಖುಷಿಯಾಗತ್ತೆ ನೀವು ಕಮೆಂಟ್ ಮಾಡ್ತಾಯಿದ್ರೆ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಕ್ಷಿ ಗಂಡು ಕತಂಗೆಣ್ಣು. ಕತಂಗೆಣ್ಣು ಒಂದು 6 ಗಂಟೆ ಆಡಿದೆ, ಮಕ್ಷಿ ಗಂಡು ಒಂದು 9 ಗಂಟೆ ಚಿಲ್ಲರೆ ಆಡಿದೆ. ಇದರಲ್ಲಿ ಪಟಾಗಳೆಲ್ಲ ಕತ್ಲಾಗಿ ಹೋಗ್ಬಿಟ್ಟಿದೆ. ತುಂಬಾ ಒಳ್ಳೆ ಜೊತೆ, ಬಿಟ್ಟಿರೋ ಪಟಾಗಳೆಲ್ಲ ಕತ್ಲಾಗಿ ಹೋಗ್ಬಿಟ್ಟಿದೆ. ಇದರಲ್ಲಿ ಎಂಟೊಂಬತ್ತು ಗಂಟೆ ಒಳಗಡೆ ಆಡಿದ್ರೆ ಕೂರತ್ತೆ ಪಟಾಗಳು, ಅದ್ಮೇಲೆ ಆಯಿತು ಅಂದರೆ ಕತ್ಲಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ತುಂಬಾ ಒಳ್ಳೆ ಲೈನ್ ಇದು. ಈ ಜೊತೆ ಸೇಲ್ಗಿದೆ, ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟ್ ಕಳಿಸ್ಕೊಡ್ತೀನಿ. ಗಂಡು ಬಂದುಬಿಟ್ಟು ವಿಜಯಪುರದ ಲೈನು, ಮಕ್ಷಿಗಳಲ್ಲಿ ಬಂದಿರೋದು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಈ ಕಣ್ಣು ಅಬ್ಸರ್ವ್ ಮಾಡಿ, ಫುಲ್ ವೈಟ್ ಐಸ್ ಇದು, ಔಟ್ರ್ ಬ್ಲ್ಯಾಕ್ ಲೈನ್ ನೋಡಿ ಎತ್ ಕಾಣತ್ತೆ. ಪುತ್ಲಿ ಪಕ್ಕದಲ್ಲಿ ಶೇಡ್ ನೋಡಿ, ಸುತ್ತಲೂ ಕಪ್ಪು ಹೊಡ್ಕಲಿದೆ, ಕಣ್ಣು ತುಂಬ ಹೊಡ್ಕಲಿದೆ. ಇಂಥ ಕಣ್ಗಳು ಇವಾಗ ತುಂಬ ಸಿಗೋದು ತುಂಬ ಕಷ್ಟ ಆಗಿದೆ. ತುಂಬಾ ಒಳ್ಳೆ ಕಣ್ಣಿದು, ಜಾತಿ ಮಾಡ್ಕೊಳ್ಳೋ ಕಣ್ಣಂತೀವಿ. ಇಂಥ ಕಣ್ಣು ಅಕ್ಕಿಗಳಿಗೆ ಒಳ್ಳೆ ಬಣ್ಣಗಳು ಅಕ್ಕಿಗಳು ಹಾಕಿದ್ರೆ ಬಟ್ಟಗಳ ಟೈಮಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ತಿರಿಗಳು ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ತಿರಿ. ಬಾಲ ಶೇಪ್ ನೋಡ್ಬೋದು, ಒಳ್ಳೆ ಶೇಪು. ಮೀಡಿಯಂಕ್ಕಿಂತ ಸ್ವಲ್ಪ ಉದ್ದ ಅಕ್ಕಿ. ಎದೆ ಅಗ್ಲ ಮೀಡಿಯಂ ಸೈಸ್, ತಲೆ ಮೀಡಿಯಂ ಸೈಸ್ ಚೋಂಚು. ತುಂಬ ಒಳ್ಳೆ ಲೈನಲ್ಲಿ ಬಂದರು ಅಕ್ಕಿ ಇದು. ಇದು ಮಕ್ಷಿ ಗಂಡಿನ ಕಣ್ಣಿದು, ಔಟರ್ ಲೈನ್ ಬ್ಲ್ಯಾಕು, ದಪ್ಪ ಎದ್ದು ಕಾಣತ್ತೆ. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡು, ಸುತ್ತಲೂ ರೌಂಡ್ ಕಪ್ಪು ಒಡಕಲಿದೆ. ಇದು ಬಾದಾಮಿ ಟೈಪ್ ಕಣ್ಣಿದು, ತುಂಬ ಒಳ್ಳೆ ಕಣ್ಣಿದು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಇದು ಮಕ್ಷಿ ಕಣ್ಣಿನ ತಿರಿ, ಇದು ಒಳ್ಳೆ ಶೇಪಲ್ಲಿದೆ ತಿರಿ. ಅಕ್ಕಿ ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಹೆಣ್ಣಕ್ಕಿನ ಉದ್ದ,
ಏಕಿನ ಉದ್ದ ಇದೆ, ಎದೆ ಅಗ್ಲ, ದಪ್ಪ ಗುಂತಲೆ, ಗಿಡ್ಡಿ ಚೊಂಚು, ಒಳ್ಳೆದೇನು ಬಂದಿದೆ ಅಕ್ಕಿ ಜೊತೆ ಸೇಲ್ಗಿದೆ. ಯಾರ್ಗಾರ ಬೇಕಾದ್ರೆ ವಾಟ್ಸಪ್ ಮಾಡಿ, ರೇಟ್ ಎಲ್ಲ ಕಳ್ಸ್ಕೊಡ್ತೀನಿ. ಇದು ಜಾಕ್ ಜೊತೆ, ಇದೇನು ನೀಲಂ ಜಾಕ್ ಅಂತಲೇ ಆ ಲೈನಲ್ಲಿ ಬಂದಿರೋದು. ಗಂಡು ಬಂದ್ಬಿಟ್ಟು 11 ಗಂಟೆ ಚಿಲ್ಲರೆ ಆಡಿದೆ, ಹೆಣ್ಣು 8 ಗಂಟೆ ಆಡಿದೆ, ಈ ಜೊತೆಯಲ್ಲಿ ಪಟಾಗಳು 10 ಗಂಟೆ ಮೇಲಿದೆ. ತುಂಬ ಜನ ಕೇಳ್ತಾರೆ, ಏನು ಸರ್ ಎಲ್ಲ 10 ಗಂಟೆ ಒಳಗಡೆ ಪಟಾಗಳೇ ಮಾಡ್ತೀರಾ, 10 ಗಂಟೆ ಮೇಲಿಂದ ಮಾಡಿ ಅಂತ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, 10 ಗಂಟೆ ಒಳಗಡೆಯಿಂದ ಅಕ್ಕಿ ಹೊಳ್ದೆ ನಾನು ಜಾಸ್ತಿ ಹಾಕೋದು, 10 ಗಂಟೆ ಮೇಲಿಂದ ಅಕ್ಕಿ ಹೊಳ್ದು ಹಾಕಿದ್ರೆ ನನಗೆ ನಾನು ಹೇಳೋ ರೇಟ್ ಅವ್ರು ಯಾರಿಗೂ ಕೊಡಲ್ಲ. ತುಂಬ ಜನ ಓ ವಿಪರೀತ ರೇಟ್ ಆಗೋಯ್ತು, ಇಷ್ಟು ಕೊಡ್ತೀರಾ ಅಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ 10 ಗಂಟೆ ಮೇಲ್ಗಳು ಅಕ್ಕಿಗಳು ಮಾಡಲ್ಲ ನಾನು. ಪಟಾಗಳು ಆಡಿರೋದು ನೋಡಿರೋರು ಬರ್ತಾರೆ, ಅದು ಅಪ್ಪ ಅಮ್ಮನ ಕೇಳ್ತಾರೆ, ನನ್ನ ಬೆಲೆ ನಾನು ಹೇಳ್ತೀನಿ, ಇಸ್ಕೊಂಡು ಹೋಗ್ತಾರೆ. ಇವತ್ತು ಮಾಡಿರೋ ವಿಡಿಯೋ ಬಂದ್ಬಿಟ್ಟು ಎಲ್ಲ 10 ಗಂಟೆ ಮೇಲಿಂದ ಅಕ್ಕಿಗಳದೆ ಮಾಡ್ತಾ ಇರೋದು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬೇಕಂದರೆ ರೇಟ್ ಕಳಿಸ್ಕೊಡ್ತೀನಿ, ಎಲ್ಲ ಫಿಕ್ಸೆಡ್ ರೇಟ್ ಹಾಕ್ತೀನಿ. ಈ ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಮಾಡೋದು ಅಂತ ಬಿಸ್ನೆಸ್ ನಾನು ಮಾಡೋದು ಇಲ್ಲ, ನಂಗೆ ಬೇಡೂ ಬೇಡ. ಅದು ಒಂದು ರೇಟ್ ಫಿಕ್ಸೆಡ್ ರೇಟ್ ಅಂತ ಹಾಕಿರ್ತೀನಿ, ಆ ರೇಟ್ ಬಂದರೆ ಮಾತ್ರ ಕೊಡ್ತೀನಿ, ಇಲ್ಲ ಅಂದರೆ ನನಗೆ ಏನೂ ಬೇಜಾರಿಲ್ಲ. ಇನ್ನೂ ಪಟಾಗಳು ಮಾಡಿಸ್ತಾ ಇರ್ತೀನಿ, ಪಟಾಗಳು ಬಿಡೋರಿಗೆ ಕೊಡ್ತಾ ಇರ್ತೀನಿ. ಬಿಡ್ತಾರೆ, ಖುಷಿ ಬಿಡ್ತಾರೆ ಅವರು, ನಮಗೂ ಒಂದು ಖುಷಿ ಬಿಟ್ಟ ಮೇಲೆ ಅಕ್ಕಿ ಚೆನ್ನಾಗಿ ಆಡಿದೆ ಅಂತ. ಇದೇನು ನೀಲಂ ಜಾಕ್ ಅಂತೀವಿ, ಆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ತುಂಬ ಒಳ್ಳೆ ಲೈನು. ಇದು ಫುಲ್ ಡೀಟೇಲ್ ಹಾಕಿರ್ತೀನಿ ವಿಡಿಯೋಲ್ಲಿ. ಮತ್ತು ಫ್ರೆಂಡ್ಸ್, ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ಸಿಗತ್ತೆ ನಿಮಗೆ. ಮತ್ತು ಲಾಸ್ಟ್ ವಿಡಿಯೋ ತಾಮ್ರಾಳ್ಗಳ್ದು ಹಾಕಿದೆ, ತುಂಬ ಜನ ತುಂಬ ಒಳ್ಳೆ ರಿಪ್ಲೈ ಕೊಟ್ಟಿದ್ದಾರೆ, ತುಂಬ ಜನಕ್ಕೆ ಇಷ್ಟ ಆಗಿದೆ, ನನಗೂ ತುಂಬಾ ಖುಷಿ ಆಯಿತು. ತಾಮ್ರಾಳ್ಗಳ ವಿಡಿಯೋ ನಾನು ಮಾಡಿರಲಿಲ್ಲ, ತುಂಬ ಜನ ಕೇಳಿದ್ರು ಸರ್ ಮನೆ ನಿಮ್ಮ ಮನೇಲಿ ಅಂತ ತಾಮ್ರಾಳ್ಗಳು ನೋಡಿದ್ದೀವಿ, ಏನು ಸರ್ ವಿಡಿಯೋನೇ ಮಾಡಲ್ಲ ನೀವು ಮಾಡಿ ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ವಿಡಿಯೋ ನೋಡಿದವ್ರಿಗೆ, ಲೈಕ್ ಮಾಡಿದವ್ರಿಗೆ, ಕಮೆಂಟ್ ಮಾಡಿದವ್ರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಇಷ್ಟ ಆಗಿದೆ ವಿಡಿಯೋ ನೋಡಿ, ಹಿಂಗೆ ವಿಡಿಯೋ ಹಾಕ್ತಾಯಿರ್ತೀನಿ, ನಿಮ್ಮ ಲೈಕು ನಿಮ್ಮ ಕಮೆಂಟೇ ನನಗೊಂದು ಸ್ಫೂರ್ತಿ ಕೊಡೋದು ವಿಡಿಯೋ ಮಾಡೋದಕ್ಕೆ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಹಿಂಗೆ ತುಂಬ ಲೈನ್ಗಳ್ದು ವಿಡಿಯೋ ಮಾಡ್ತಾಯಿರ್ತೀನಿ. ಫ್ರೆಂಡ್ಸ್, ಇದು ಜಾಕ್ ಹೆಣ್ಣಿನ ಕಣ್ಣು, ನೀವು ಅಬ್ಸರ್ವ್ ಮಾಡ್ಬೋದು ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ಒಡಕ್ಲು ಹೆಂಗೆ ಓಪನ್ ಆಗಿದೆ ಅಂತ. ಕಣ್ಣು ತುಂಬ ಒಡಕ್ಲಿದೆ, ಏನು ಅನಾರಿ ಇದೆ, ನಾನು ಏನು ಹೇಳ್ತಾ ಇರ್ತೀನಿ ಯಾವಾಗಲೂ ಅನಾರಿ ಕಪ್ಪಕ್ಕೆ ಟರ್ನ್ ಆಗತ್ತೆ ಅಂತ. ಇದೆಲ್ಲ ಅಬ್ಸರ್ವ್ ಮಾಡಿ, ಲೈಟಾಗಿ ಪಿಂಕ್ ಲೈನ್ಗಳಿದೆ, ಆಮೇಲೆ ಕಪ್ಪು ಲೈನ್ಗಳಿದೆ, ಆ ಪಿಂಕ್ ಲೈನ್ಗಳೆಲ್ಲ ಕಪ್ಪಕ್ಕೆ ಟರ್ನ್ ಆಗ್ತಾ ಇರೋದು, ಆಮೇಲೆ ಲಾಸ್ಟ್ ಔಟರ್ ಲೈನ್ ಬ್ಲ್ಯಾಕು ತುಂಬಾ ಚೆನ್ನಾಗಿದೆ. ಈ ಜಾಕ್ ಹೆಣ್ಣು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಹೆಣ್ಣಿದು. ಇದೆಲ್ಲ ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣಿದು, ಒಳ್ಳೆ ಕಣ್ಣು ಒಳ್ಳೆ ಲೈನು. ಈ ಕಣ್ಣಲ್ಲಿ ವೈಬ್ರೇಷನ್ ಅಬ್ಸರ್ವ್ ಮಾಡ್ಬೋದು ನೀವು, ತುಂಬಾ ವೈಬ್ರೇಷನ್ ಇದೆ. ಇದು ಜಾಕ್ ಹೆಣ್ಣಿಂತೀರಿ, ಉದ್ದಾತಿರಿ, ಒಳ್ಳೆ ಶೇಪಲ್ಲಿ ಇರುತ್ತೀರಿ, ಒಳ್ಳೆ ತಲೆ ಶೇಪ್ ಚೆನ್ನಾಗಿದೆ, ಚೊಂಚ್ ಶೇಪ್ ಚೆನ್ನಾಗಿದೆ, ಬಾಲ ಶೇಪು, ರೆಕ್ಕೆ ಶೇಪು ಎಲ್ಲ ತುಂಬಾ ಚೆನ್ನಾಗಿದೆ, ಎದೆ ಅಗ್ಲ, ಗುಂಡ್ತಲೆ, ಮೀಡಿಯಂ ಸೈಜ್ ಚೊಂಚು. ಇದು ಜಾಕ್ ಹೆಣ್ಣು, ಇದು ಜಾಕ್ ಗಂಡಿನ ಕಣ್ಣು, ಬಾದಾಮಿ ಶೇಡ್ ಕಣ್ಣು. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ನೋಡ್ಬೋದು, ಎದ್ದು ಕಾಣತ್ತೆ. ಔಟರ್ ಲೈನ್ ಬ್ಲ್ಯಾಕ್ ನೋಡ್ಬೋದು, ಸುತ್ತಲೂ ಕಪ್ಪು ಎದ್ದು ಕಾಣತ್ತೆ. ಕಣ್ಣಲ್ಲಿ ಒಡಕಲು ನೋಡ್ಬೋದು, ತುಂಬಾ ಎದ್ದು ಕಾಣತ್ತೆ. ಕಣ್ಣಲ್ಲಿ ವೈಬ್ರೇಷನ್, ವಿಪರೀತ ವೈಬ್ರೇಷನ್ ಇದೆ ಇದರಲ್ಲಿ.
ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ವೈಬ್ರೇಷನ್ ಅಬ್ಸರ್ವ್ ಮಾಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ. ಜಾಕ್ ಗಂಡಿಂದು ತಿರಿ ಇದು, ತಿರಿ ಅಬ್ಸರ್ವ್ ಮಾಡ್ಬೋದು. ಶಾರ್ಪ್ ತಿರಿಗಳು, ಉದ್ದ ತಿರಿ, ತುಂಬ ಒಳ್ಳೆ ತಿರಿ. ತಲೆ ಶೇಪ್ ಅಬ್ಸರ್ವ್ ಮಾಡಿ. ಅಕ್ಕಿ ದೂರದಿಂದನೇ ಒಂಥರ ತಲೆ, ಕಣ್ಣು, ಚೊಂಚು ಎಲ್ಲ ಮ್ಯಾಚಿಂಗ್ ಹೆಂಗಿರತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತಿದ್ವು. ಬಾಲ ಶೇಪ್ ಅಬ್ಸರ್ವ್ ಮಾಡ್ಬೋದು, ಒಂದು ಪೀಸ್ ಬಾಲ ಥರ ಒಳ್ಳೆ ಶೇಪಲ್ಲಿದೆ. ಎದೆ ಆಗ್ಲ, ಒಳ್ಳೆ ತಿರಿ, ಗುಂಡ್ತಲೆ, ಮೀಡಿಯಂ ಸೈಜ್ ಚೊಂಚು. ಇದು ಕರೇಬುರಿ ಗಂಡು, ನನ್ನ ಫೇವ್ರೆಟ್ ಮಕ್ಷಿ ಹೆಣ್ಣು. ಗಂಡು ಒಂದು 9 ಗಂಟೆ ಆಡಿತ್ತು, ಹೆಣ್ಣು ಒಂದು 11 ಗಂಟೆ ಆಡಿದೆ. ಈ ಜೊತೇಲಿ ಪಟಗಳೆಲ್ಲ 10 ಗಂಟೆ ಮೇಲೆ ಬಂದಿದೆ ನಮ್ಮ ಹತ್ರ. ಇವಾಗ ಒಂದು ಸಣ್ಣ ಪಟ್ಟದ ಪಟ ಮಾಡಿದೆ, ಮತ್ತೆ ಮೊಟ್ಟೆಗೆ ಬಂದ್ಬಿಡತ್ತೆ ಅಕ್ಕಿ ಇದು. ಈ ಜೊತೇಲಿ ಪಟಗಳೆಲ್ಲ 10 ಗಂಟೆ ಮೇಲಂತೂ ಆರಾಮಾಗಡತ್ತೆ. ತುಂಬ ಚೆನ್ನಾಗಿದು. ಕಬ್ಬುರಿಗಳು ತುಂಬ ಜನ ನೋಡಿಲ್ಲ. ಈ ಗಂಡು ಬಂದುಬಿಟ್ಟು ಕಬ್ಬುರಿ ಅಂತ ಏನು ಹೇಳ್ತೀವಿ ನಾವು, ಕಬ್ಬುರಿ ಇದು ಗಂಡು. ಇವಾಗ ಈ ಸತಿ ಪಟ ಬಂದುಬಿಟ್ಟು ಒಂಥರ ಕಪ್ಪಲ್ಲೇ ಬುರಿ ಟೈಪ್ ಬಂದಿದೆ. ಈ ಜೊತೆನೂ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರೇಟ್ ಕಳ್ಸ್ಕೊಡ್ತೀನಿ. ಇವತ್ತು ಮಾರ್ತಾ ಇರೋದೆಲ್ಲ ಬಂದ್ಬಿಟ್ಟು ನಾನು ಎಲ್ಲ 10 ಗಂಟೆ ಮೇಲಿನ ಅಕ್ಕಿಗಳು ಮಾಡ್ತಾಯಿದ್ದೀನಿ. ಮತ್ತೊಂದು ಫಿಕ್ಸೆಡ್ ರೇಟ್ ಅಂತ ಹಾಕ್ತೀನಿ, ಅದ್ಮೇಲಂತೂ ಹೆಚ್ಚು ಕಮ್ಮಿ ಏನೂ ಕೇಳೋಕೆ ಹೋಗ್ಬೇಡಿ. ನಾನು ಕೊಡೋದು ಇಲ್ಲ, ಏನು ಫಿಕ್ಸೆಡ್ ರೇಟ್ ಹಾಕಿರ್ತೀನಿ ಆ ರೇಟ್ ಬಂದರೆ ಮಾತ್ರ ಕೊಡ್ತೀನಿ ನಾನು. ಅದಕ್ಕಿಂತ ಕಮ್ಮಿ ರೇಟ್ ಕೇಳೋಕೆ ಹೋಗ್ಬೇಡಿ, ರಿಪ್ಲೈನೇ ಮಾಡೋಕೆ ಹೋಗಲ್ಲ ನಾನು ಅವಾಗ. ಮತ್ತು ಫ್ರೆಂಡ್ಸ್, ಇಂಥ ಅಕ್ಕಿಗಳ್ದು ವೀಡಿಯೋ ಮಾಡ್ತಿರೋದಕ್ಕೆ ನನಗೆ ಖುಷಿಯಾಗತ್ತೆ. ನೀವುಗಳು ನೋಡಿ ಅದನ್ನ ಲೈಕ್ ಮಾಡಿದ್ರೆ ಇನ್ನೂ ತುಂಬ ಖುಷಿಯಾಗತ್ತೆ. ಗಂಡು ಶೇಪ್ ನೋಡ್ಬೋದು, ತುಂಬ ಒಳ್ಳೆ ಶೇಪ್ ಇದು. ಗಂಡು ಹೆಣ್ಣು ಎರಡು ತುಂಬ ಹಳೆ ಲೈನಲ್ಲಿ ಬಂದಿರೋದು. ನನ್ನ ಫೇವ್ರೆಟ್ ಮಕ್ಷಿ ಹೆಣ್ಣು. ಗಂಡು ಬಂದ್ಬಿಟ್ಟು ಕಬ್ಬುರಿ, ಅದು ನನ್ನ ತುಂಬ ಫೇವ್ರೆಟ್ ಅಕ್ಕಿ. ಒಳ್ಳೆ ಲೈನ್ ಇವೆರಡೂ. ಈ ಲೈನಲ್ಲಿ ಪಟಗಳು ತುಂಬ ಚೆನ್ನಾಗಿ ಆಡ್ತಾ ಇದೆ ನನ್ನ ಹತ್ರ. 10 ಗಂಟೆ ಮೇಲಂತೂ ಆರಾಮಾಗಿ ಆಡತ್ತೆ. ಇದು ಮ್ಯಾಚ್ ಮಾಡಿರೋದು ನೋಡ್ಬೋದು, ಗಂಡಲ್ಲಿ ಕೆಂಪು ಲೈನ್ ಜಾಸ್ತಿ ಇದೆ, ಮಕ್ಷಿಗಳಲ್ಲಿ ಇದರಲ್ಲೂ ಕೆಂಪು ಲೈನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಜೊತೆ ಮಾಡಿರೋದು ನಾನು. ಜೊತೆ ಲೈಕ್ ಆಗಿದ್ರೆ ಒಂದು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ, ತುಂಬ ಖುಷಿಯಾಗತ್ತೆ. ಈ ಜೊತೆಗೆ ಮಾಡಿಸಿರೋ ಬೂರಿ ಪಟ್ಟ ಇದು, ಈ ವರ್ಷ ಒಬ್ರು ಕೊಡ್ತಾಯಿದ್ದೀನಿ ಬಿಡೋಕ್ಕೆ. ಇದು ಆಲ್ಮೋಸ್ಟು ಕಬ್ಬುರಿ ಟೈಪಲ್ಲೇ ಬರುತ್ತೆ. ಈ ವರ್ಷ ಏನೊಂದು 3 ಗಂಟೆ 4 ಗಂಟೆ ಅಡ್ರೆಸ್ ಹಾಕಿ ಪಟ್ಟ, ಮುಂದಿನ ವರ್ಷ ಟೈಮ್ ಆರಾಮಾಗಿ ಬಂದ್ಬಿಡತ್ತೆ ದಸ್ತ ಆದಮೇಲೆ. ಪಟ್ಟ ಹೇಗಿದೆ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಯ್ತಾ ಹೆಂಗೆ ಅಂತ ಒಂದು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ರೆಕ್ಕೆ ಹೊಡೆದ್ಬಿಡೋಣ ಅಂತ ಇದೆ ಪಟ್ಟಾಗೆ, ಬೇಡ ಕೊಡೋಣ ಬಿಡಲಿ ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಬಿಡೋರು ಕೊಡ್ತಾಯಿನಿ ಪಟ್ಟನ. ಒಬ್ರಿಗೆ ಹೇಳಿದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಮೇಲೆ ಎತ್ಕೊಂಡೋಗಿ ಅಂತ. ಇನ್ನೊಂದು 15-20 ದಿನದಲ್ಲಿ ಪಟ್ಟ ಕೊಟ್ಟು ಕಳಿಸಿರ್ತೀನಿ ಇದನ್ನ. ಇದು ಕಬ್ಬುರಿ ಪಟ್ಟ ಇದು. ತಿರಿಗಳು ನೋಡ್ಬೋದು, ಕೆಂಪು ಹೆಂಗೆ ಕಾಣ್ತಾಯಿದೆ ಅಂತ. ಇದನ್ನ ದೊಡ್ಡದಾಗ್ತಾ ಆಗ್ತಾ ಕೆಂಪಿನ ಜಾಸ್ತಿ ಆಗತ್ತೆ. ಕುರ್ಜಾದ್ಮೇಲೆ ಈ ಬಣ್ಣ ಹೋಗಿ ಕೆಂಪು ಲೈನ್ ಜಾಸ್ತಿ ಬರುತ್ತೆ ಇದರಲ್ಲಿ. ಹೋದ ಸತಿ ಪಟ್ಟ ನಿಮಗೆ ಬಂದಿದ್ದು ದೊಡ್ಡದಾಗ್ತಾ ಪಟ್ಟ ಬಣ್ಣ ಚೇಂಜ್ ಆಗುತ್ತೆ ಕುರ್ಜಾದ್ಮೇಲೆ. ಇದು ನನ್ನ ಫೇವ್ರೆಟ್ ಮಕ್ಷಿ ಹೆಣ್ಣಿನ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಪ್ ಶೇಡ್ ಹೆಂಗೆ ಒಡಕಲು ಓಪನ್ ಆಗಿದೆ ಅಂತ. ಫುಲ್ ಪುತ್ಲಿ ತುಂಬಾ ಇದೆ, ಫುಲ್ ರೌಂಡಾಗಿ ಫುಲ್ ಸರ್ಕಲಲ್ಲಿದೆ. ಔಟರ್ ಲೈನ್ ಬ್ಲ್ಯಾಕ್ ಎತ್ಕಾಣತ್ತೆ. ಕಣ್ಣಲ್ಲಿ ಒಡಕಲು ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ವಿಪರೀತ ಕಣ್ಣಲ್ಲಿ ವೈಬ್ರೇಷನ್ ಇದಕ್ಕೆ, ನೀವು ಅಬ್ಸರ್ವ್ ಮಾಡ್ಬೋದು ವೈಬ್ರೇಷನ್ ಮಾಡ್ತಾನೆ ಅದು ಕಣ್ಣಲ್ಲಿ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಮಕ್ಷಿ ಹೆಣ್ಣು ಅಂತ ಏನಂತ ಹೇಳಿದೆ, ಅದು ತಿರಿಗಳು. ನೀವು ಅಬ್ಸರ್ವ್ ಮಾಡ್ಬೋದು,
ತಿರಿಯಲ್ಲಿ ಹಿಂಗೆ ಕೆಂಪು ಎತ್ಕೊಳತ್ತಂತೆ. ಇಲ್ಲಿ ಈ ಕೆಂಪಿರೋದಕ್ಕೇನೆ ಕಬ್ಬುರಿ ಗಂಡ ಹಾಕಿರೋದು ನಾನು. ಬಾಲ ರೆಕ್ಕೆ ಎಲ್ಲ ಒಳ್ಳೆ ಶೇಪು, ಒಳ್ಳೆ ಇದಲ್ಲಿದೆ. ಮೀಡಿಯಂ ಸೈಜ್ ಅಕ್ಕಿ, ತುಂಬ ಉದ್ದ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ ಇದು. ಗುಂತಲೆ, ಗುಂತಲೆ ಮೀಡಿಯಂ ಸೈಜು, ಚೋಂಚು ಒಳ್ಳೆ ಲೈನ್ ಅಕ್ಕಿ. ಇದು ಕರೇಬುರಿ ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ನೋಡ್ಬೋದು, ಅಗ್ಲ ಡಾರ್ಕಾಗೆ ಹಿಂಗೆ ಎತ್ಕೊಳತ್ತೆ ಅಂತ. ಇದರಲ್ಲೂ ಕಣ್ಣಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿದೆ. ಏನು ಪಿಂಕ್ ಅನಾರಿ ಕಾಣಿಸ್ತಾ ಇದೆ, ಇದು ಹೋಗ್ತಾ ಹೋಗ್ತಾ ಕಪ್ಪು ಒಡಕ್ಲಕ್ಕೆ ಟ್ರೈನ್ ಟರ್ನ್ ಆಗ್ಬಿಡುತ್ತೆ. ಲಾಸ್ಟ್ ಔಟರ್ ಲೈನ್ ಬ್ಲ್ಯಾಕ್ ನೋಡ್ಬೋದು, ಚೆನ್ನಾಗಿದೆ. ಇದು ಕರೇಬುರಿ, ಇದು ಗಂಡಿದು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದರಲ್ಲೂ. ಗಂಡು ಹೆಣ್ಣು ಎರಡಲ್ಲೂ ವಿಪರೀತ ವೈಬ್ರೇಷನ್ನು. ಕರೇಬುರಿ ಗಂಡಿದು ತಿರಿ ಇದು, ಈಗ ಅಬ್ಸರ್ವ್ ಮಾಡ್ಬೋದು ಕೆಂಪು ಹೆಂಗಿದೆ ಅಂತ. ಇದ್ದಿ ಕಾಣುತ್ತೆ ಕೆಂಪು, ಮೈ ತುಂಬ ಕೆಂಪಿದೆ ಇದೆ. ಇಲ್ಲೆಲ್ಲ ತಲೆ ಶೇಪ್ ನೋಡಿ, ಚೋನ್ ಶೇಪ್ ನೋಡಿ, ಅಕ್ಕಿ ದೂರದಿಂದನೇ ಎದ್ದು ಕಾಣುತ್ತೆ. ಇದು ಕರೇಬುರಿ, ಇದು ಬಾಲ ಶೇಪು, ಸ್ವಲ್ಪ ಗಾಬರಿ ಅಕ್ಕಿ. ಇವು ಬಾಲ ಶೇಪು, ರೆಕ್ಕೆ ಶೇಪು ಎಲ್ಲ ಒಳ್ಳೆ ಶೇಪಲ್ಲಿದೆ. ಎದೆ ಅಗ್ಲ ಇದೆ, ಮೀಡಿಯಂ ಸೈಜು ತಲೆ, ಗುಂಡ್ತಲೆ ಮೀಡಿಯಂ ಸೈಜ್, ಚೋಂಚು ತುಂಬ ಹಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ಒಳ್ಳೆ ಅಕ್ಕಿ.